Hi everyone, welcome back to the channel Nandana Creations. Friends, ivattu simple crochet kuchu design thosta idini. New design andre regular design ge salpa new type kaanutte ashte. Beads ella change maadiradakke. So nodi idu mint green, light mint green color combination red with red. Idakke needle number bandu 10 athwa 11 yadaru thagobodu. So saree tumbha rich agide but simple design kelidare. 10 number needle tagolta idini. 11 adru nadiyutte. ಸೊ ಮೀಡಿಯಮ್ ಸೈಜ್ ಬೀಡ್ಸ್ ಅಷ್ಟೇ ತೊಗೋತಾ ಇರೋದು ಫ್ರೆಂಡ್ಸ್. ಸಿಂಪಲ್ ಡಿಸೈನ್, ಸಿಂಗಲ್ ಸ್ಟೆಪ್ ಡಿಸೈನ್ ಇದು. ಸಾರಿ ಬಾಡಿ ಕಲರೇ ಥ್ರೆಡ್ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ 1 or 2 ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ. ಒಂದು ಸರ್ತಿ ಅಥವಾ 2 ಸರ್ತಿ ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಈ ಥರ 2 ಸರ್ತಿ ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗೇ ದಾರ ಮೇಲೆ ಮಾಡ್ತೀನಿ. ಬೇಕಂದರೆ ಕುಚ್ಚು ಬೇಕಂದರೆ ಸ್ಟಾರ್ಟ್ ಮಾಡ್ಕೋಬೋದು ನೀವು. ನಾನಿಲ್ಲಿ ಬೀಡ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ವಲ್ಪ ದಾರ ಮೇಲೆ ಮಾಡಿ 3 ಬೀಡ್ಸ್ ತೊಗೋತೀನಿ. ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಮೀಡಿಯಮ್ ಸೈಜ್ ಚೆನ್ನಾಗಿರುತ್ತೆ. ತುಂಬ ಸ್ಮಾಲ್ಗಿಂತ ಮೀಡಿಯಮ್ ಸೈಜ್ ಚೆನ್ನಾಗಿರುತ್ತೆ. ಬೇಕಿದ್ದರೆ ಸೆಂಟರ್ ಬೀಡು, ನೀವು ಲೀಫ್ ಬೀಡ್ ಕೂಡ ತೊಗೋಬೋದು. ಹ್ಯಾಂಗಿಂಗ್ ಬೀಡು ಯಾವ್ದಾದ್ರು ತೊಗೋಬೋದು. 3 ಸೇರಿಸಿ ಲಾಕ್ ಮಾಡಿ ನೋಡಿ. ಈ ಥರ ಇರುತ್ತಲ್ಲ ಲಾಕ್ ಆದ ತಕ್ಷಣ ನೀಟಾಗಿ ಅದನ್ನು ಬೆಂಡ್ ಮಾಡ್ತಿದ್ದಂಗೆ ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಸೊ ಟ್ರಯಾಂಗಲ್ ಶೇಪಲ್ಲಿ ಬಂದ ತಕ್ಷಣ ಅದು ಸ್ವಲ್ಪ ಗ್ಯಾಪ್ ನೋಡಿಕೊಂಡು ನೀವು ಟ್ರಯಾಂಗಲ್ ಇಷ್ಟು ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ, ಅಷ್ಟಕ್ಕೆ ಲಾಕ್ ಮಾಡಬೇಕು ಬಟ್ಟೆಗೆ. ಸೊ ಅಲ್ಲಿಂದ ಇವಾಗ ಸಿಂಗಲ್ ಕ್ರೋಷನೇ ಹಾಕ್ಕೊಳ್ಳೋಣ. ಒಂದು ಲಾಕ್ ಆದ ತಕ್ಷಣ ಮತ್ತೆ ಸಿಂಗಲ್ ಕ್ರೋಷೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು 1 ಟೈಮ್ ಸಿಂಗಲ್ ಕ್ರೋಷೆ, ಒಟ್ಟು ಲಾಕು ಸೇರಿಸಿ 3 ಟೈಮ್ಸ್ ಆಗುತ್ತೆ. 3 ಟೈಮ್ ಸಿಂಗಲ್ ಕ್ರೋಷೆ, ಅದು ಟ್ರಯಾಂಗಲ್ ಶೇಪಲ್ಲಿ 3 ಬೀಡ್ಸ್ ಬರಬೇಕು, 3 ಸಿಂಗಲ್ ಕ್ರೋಷೆ. ಇವಾಗ 3 ಚೈನ್ಸ್ ಹಾಕೋತೀನಿ ಫ್ರೆಂಡ್ಸ್. 3 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇದು ಆರ್ಚ್ಗೆ. ಸೊ 3 ಸಿಂಗಲ್ ಕ್ರೋಷೆ ಹಾಕಿದ ತಕ್ಷಣ ನಾವು ಆರ್ಚ್ಗೆ ಸ್ಟಾರ್ಟ್ ಮಾಡೋಣ. 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಮತ್ತು ಅಲ್ಲಿಂದ 6 ಚೈನ್ಸ್ನ ಹಾಕೋತೀನಿ. 4, 5, 6 ಚೈನ್ಸ್ನ ಹಾಕ್ಕೊಂಡು ಸ್ವಲ್ಪ ಯು ಶೇಪಲ್ಲಿ ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಲೂಸಾಗಿ ಯು ಶೇಪಲ್ಲೇ ಇರಬೇಕು ಇದು. 6 ಚೈನ್ ಹಾಕಿದ್ದೀವಿ ಅಲ್ವಾ. ಮತ್ತೆ ಅಲ್ಲಿಂದ 6 ಚೈನ್ಸೇ ಹಾಕ್ಕೊಳ್ಳೋಣ. ಸೊ ಇದು ಸಿಂಗಲ್ ಸ್ಟೆಪ್ ಆಗುತ್ತೆ. ಮುಂಚೆ ಎಲ್ಲ ನಾವು 2 ಸ್ಟೆಪ್ ಹಾಕ್ತಾ ಇದ್ವಿ ಅಲ್ವ ಫ್ರೆಂಡ್ಸ್ ಈ ಥರ ಡಿಸೈನ್ಗೆ. ಇವಾಗೆಲ್ಲ ಸಿಂಗಲ್ ಸ್ಟೆಪ್ಪಲ್ಲೇ ಈ ಥರ ಮಾಡ್ಕೊಂಬಿಡ್ಬೋದು. ನೋಡಿ, 6 ಚೈನ್ ರಿಪೀಟ್ ಮಾಡಿಬಿಟ್ಟು ನನ್ನ ಬ್ಯಾಕ್ ಸೈಡಲ್ಲಿರೋ ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡ್ತೀನಿ. ಸೀರೆಯನ್ನು ಸ್ವಲ್ಪ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಆ ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡಿಬಿಡಿ. ಮತ್ತು 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಆ 3 ಚೈನ್ ಲಾಕ್ ಇರುತ್ತೆ ಅಲ್ವಾ ಫಸ್ಟ್ ಲಾಕು, ನೋಡಿ 3 ಚೈನ್ ಫಸ್ಟ್ ಸಿಂಗಲ್ ಕ್ರೋಷೆ ಇರುತ್ತಲ್ಲ ಬ್ಯಾಕ್ ಸೈಡಿಂದ, ಅಲ್ಲಿಗೆ ನಾನು ಮತ್ತೆ ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಸೊ 6 ಚೈನ್ ಇರೋ ಕಡೆ 6 ಚೈನ್ ವಾಪಸ್ ಹಾಕಿ ಲಾಕ್ ಮಾಡಿದೆ, ಮತ್ತು 3 ಚೈನ್ ಇರೋ ಕಡೆ 3 ಚೈನ್ ಮಾಡಿದೆ, ಮತ್ತು ಫ್ರಂಟ್ ಸೈಡ್ಗೆ ಸಾರಿ ಟರ್ನ್ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಕ್ ಸೈಡಿಂದ ನಾವು ಲಾಕ್ ಮಾಡಿದ್ದೀವಿ, ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಅಲ್ಲಿಂದ 3 ಚೈನ್ನ ಹಾಕೊಳ್ತೀವಿ. ಸೊ 3 ಚೈನ್ಸ್ನ ಹಾಕ್ಕೊಂಡು ನೋಡಿ, ಈ 3 ಚೈನ್ 2 ಸತಿ ಇರುತ್ತೆ ಅಲ್ವಾ, ಅದರಲ್ಲಿ ಸೆಂಟ್ರಲ್ಲಿ ನಾನು ನೀಡಲ್ಲಿ ಹಾಕಿದ್ದಾರ ಅಂತಂದು ಲಾಕ್ ಮಾಡ್ತೀನಿ. ಒಂದು ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಂದ 3 ಚೈನ್ 2 ಸತಿ ಇರುತ್ತೆ. ಸೊ ಅಲ್ಲಿ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡೋದು, ಪಿಕ್ಔಟ್ ಆಗುತ್ತೆ ನಮಗೆ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಸೊ ಫಸ್ಟ್ 2 ದಾರ ಆನ್ ಮಾಡ್ಕೊಳ್ಳೋಣ, ಮತ್ತು 2 ದಾರನ ಆನ್ ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಷೆ ಆಯಿತು. ಡಬಲ್ ಕ್ರೋಷೆ ಆದ ತಕ್ಷಣ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ನ ಹಾಕಿ ನಾವೇನು ಡಬಲ್ ಕ್ರೋಷೆ ಮಾಡಿದ್ದೀವಿ ಅದ್ರ ಕೆಳಗಡೆ ಗ್ಯಾಪ್ ಇರುತ್ತೆ, ಗ್ಯಾಪಲ್ಲಿ ನೀಡಲ್ ಹಾಕಿದ್ದಾರೆ ಅಂತಂದು 2 ದಾರ ಸೇರಿ ಒಂದು ಮಾಡೋದು. ನಾರ್ಮಲ್ ಪಿಕ್ಔಟ್ಸ್ ಫ್ರೆಂಡ್ಸ್, ಡಬಲ್ ಕ್ರೋಷೆ ವಿತ್ 3 ಚೈನ್ ಪಿಕ್ಔಟ್ಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಈಸಿ ಇದೆ ಡಿಸೈನು. ಆ 3 ಬೀಡ್ಸ್ ಹಾಕಿರೋದೇ ಇದಕ್ಕೆ ಸ್ಪೆಷಲ್ಲು, ಹೈಲೈಟಾಗಿ ಕಾಣುತ್ತೆ. ಸೊ ಮತ್ತೆ ಒಂದು ಕಂಬ ಮಾಡಿ 3 ಚೈನ್ ಮಾಡೋಣ. ಕಂಬದ ಕೆಳಗಡೆ ಇರೋ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ ಇದು ಟ್ರಿಪಲ್ ಕ್ರೋಷೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್, ಡಬಲ್ ಕ್ರೋಷೆ ಆದರೂ ಮಾಡ್ಬೋದು. ಟ್ರಿಪಲ್ ಕ್ರೋಷೆ ಇನ್ನು ನಿಮಗೆ ಲೆಂತ್ ಬರುತ್ತೆ, ನಾನಿಲ್ಲಿ ಡಬಲ್ ಕ್ರೋಷೆನೇ ಮಾಡ್ತಾ ಇದ್ದೀನಿ. ಸೊ ತುಂಬ ಸಿಂಪಲಾಗಿ ಡಿಸೈನ್ ಕೇಳಿದಾರಲ್ವಾ. ಸೊ ಚಿಕ್ಕದಾಗೆ ಒಂದು ಆರ್ಚು ಥರ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಕುಚ್ಚು ಕಟ್ಟಿರೋದು ಫ್ರೆಂಡ್ಸ್. ಕುಚ್ಚು ಕೂಡ ತುಂಬ ಕಡಿಮೆನೆ ಕೇಳಿದರು. ಸೊ ಕಸ್ಟಮರ್ ಯಾವ ರೀತಿ ಕೇಳ್ತಾರೆ ಆ ರೀತಿ ಹಾಕೋಕ್ಕೆ ಟ್ರೈ ಮಾಡೋದಷ್ಟೇ. ಸೊ ಈ ಥರ ಒಂದು ಕಂಬ ಒಂದು ಪಿಕಾಟ್ ಮಾಡಿಬಿಟ್ಟು ನೋಡಿ, 8 ಮಾಡಿದ್ದೀನಿ, 9 ಕೂಡ ಇಡ್ಸುತ್ತೆ, 8 ಆದರೂ ಸರಿ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಲಾಸ್ಟಲ್ಲಿ
ನೋಡಿ, ಸಿಂಗಲ್ ಕ್ರೋಷೆ ಏನು ಹಾಕಿರ್ತೀವಿ ಅದ್ರ ಒಳಗಡೆ ನಾನು ನೀಡಲ್ಲಿ ಹಾಕ್ತೀನಿ. ಒಂದೇ ಒಂದು ಕಂಬ ಇದ್ರ ಮೇಲೆ ಮಾಡಬೇಕು, ಒಂದೇ ಒಂದು ಡಬಲ್ ಕ್ರೋಷೆನ ಆ ಲಾಕ್ ಏನು ಮಾಡಿರ್ತೀವಿ ಅದರಲ್ಲಿ ಮಾಡಬೇಕು. ಇದಕ್ಕೆ ಪಿಕೌಟ್ ಮಾಡಬಾರ್ದು ಫ್ರೆಂಡ್ಸ್, ಒಂದೇ ಒಂದು ಕಂಬ, ಯಾಕಂದರೆ ಸ್ಟಾರ್ಟಿಂಗ್ 3 ಚೈನ್ ಇರುತ್ತೆ, ಅದು ಸಿಂಗಲ್ ಕ್ರೋಷೆಗೆ ಕನೆಕ್ಟ್ ಆಗಿರುತ್ತಲ್ವ. ಸೊ ಫಿನಿಷಿಂಗ್ಗೋಸ್ಕರ ನಾವು ಸಿಂಗಲ್ ಕ್ರೋಷೆಲಿ ಕೂಡ, ಅಂದರೆ ಸಾರಿಗೆ ಹಾಕಿರೋ ಸಿಂಗಲ್ ಕ್ರೋಷೆಲಿ ಒಂದು ಕಂಬ ಮಾಡಿ ಲಾಕ್ ಮಾಡ್ತೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಅವಾಗ ನೀಟಾಗಿ ಸ್ಟಾರ್ಟಿಂಗ್ ಹೆಂಗೆ ಸ್ಟಾರ್ಟ್ ಮಾಡಿದೀವೋ ಎಂಡಿಂಗ್ ಕೂಡ ಹಾಗೆ ಎಂಡ್ ಆಗುತ್ತೆ. ಸೊ ಫಿನಿಷಿಂಗ್ಗೋಸ್ಕರ ಆ ಥರ ಎಕ್ಸ್ಟ್ರಾ ಒಂದು ಕಂಬ ಹಾಕ್ಕೊಳ್ತೀನಿ, ಮತ್ತು ಪಕ್ಕದಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಷೆ. ಸೊ ಎಕ್ಸ್ಟ್ರಾ 2 ಟೈಮ್ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ. ಒಟ್ಟು 3 ಟೈಮ್ಸ್ ಆಯ್ತಲ್ವ. ಒಂದು ಸ್ವಲ್ಪ ದಾರ ಮೇಲೆ ಮಾಡಿ ಮತ್ತೆ 3 ಬೀಡ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಆರ್ಚ್ ಆ ಸೈಡ್ ಈ ಸೈಡ್ ಬೀಡ್ ತೊಗೊಂಡಿದ್ದೀನಿ ಅಲ್ವಾ. ಬೇಕಂದರೆ ನೀವು ಆರ್ಚ್ ಆ ಸೈಡ್ ಈ ಸೈಡ್ ಕುಚ್ಚು ತೊಗೊಂಡು ಸೆಂಟ್ರಲ್ಲಿ ಬೀಡ್ ಹಾಕ್ಕೋಬೋದು. ನಾನಿಲ್ಲಿ ಸೆಂಟ್ರಲ್ಲಿ ಕುಚ್ಚು ತೊಗೊಂಡಿದ್ದೀನಿ, ಆ ಸೈಡ್ ಈ ಸೈಡ್ ಬೀಡ್ ತೊಗೊಂಡಿದ್ದೀನಿ. ಆ ಥರ ಕೂಡ ಮಾಡ್ಕೋಬೋದು. ನೋಡಿ, 3 ಬೀಡ್ಸ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಸ್ವಲ್ಪ ಬೆಂಡ್ ಮಾಡ್ತಿದ್ದಂಗೆ ಅದು ಟ್ರಯಾಂಗಲ್ ಶೇಪಿಗೆ ಬರಬೇಕು. ಆವಾಗ ನೀವು ಬಟ್ಟೆಗೆ ಕರೆಕ್ಟಾಗಿ ಲಾಕ್ ಮಾಡಿ ಸ್ವಲ್ಪ ಗ್ಯಾಪ್ ಮೆಷರ್ಮೆಂಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಎಷ್ಟು ತೊಗೊಂಡಿದ್ದೀರಾ ಟ್ರಯಾಂಗಲ್ದು ಅಷ್ಟೇ, ಒಂದು ಅಂದಾಜು ಮೇಲೆ ಅಷ್ಟಕ್ಕೆ ನೀವು ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಸಿಂಗಲ್ ಕ್ರೋಷೆ ಮಾಡಿ ನಾನಿಲ್ಲಿ 4 ಚೈನ್ ಅಥವಾ 5 ಚೈನ್ ಹಾಕ್ಕೊಳ್ಳಿ ಕುಚ್ಚು ಕಟ್ಟೋದಕ್ಕೆ. ನಾನು ಹೇಳಿದೆ ಅಲ್ಲ, ಆರ್ಚ್ ಆ ಸೈಡ್ ಈ ಸೈಡ್ ಬೀಡ್ಸ್ ತೊಗೊಂಡಿದ್ದೀನಿ, ಸೊ ಸೆಂಟ್ರಲ್ಲಿ ಕುಚ್ಚು ತೊಗೊಂಡಿದ್ದೀನಿ. ಬೇಕಂದರೆ ನೀವು ಆರ್ಚ್ ಆ ಸೈಡ್ ಈ ಸೈಡ್ ಕುಚ್ಚು ತೊಗೊಳ್ಳಿ, ಸೆಂಟ್ರಲ್ಲಿ ಬೀಡ್ ತೊಗೊಳ್ಳಿ. ಆ ಥರ ಕೂಡ ನೀವು ಮಾಡ್ಕೋಬೋದು, ಡಿಸೈನ ಸ್ವಲ್ಪ ಚೇಂಜ್ ಕಾಣುತ್ತೆ. ನಾನಿಲ್ಲಿ ಬೀಡ್ಸ್ ಹೈಲೈಟ್ ಮಾಡಿದ್ದೀನಿ, ಒಂದು 3 ಬೀಡ್ಸ್ ಒಂದು ಆರ್ಚ್, 3 ಬೀಡ್ಸ್ ಒಂದು ಕುಚ್ಚು, ಆ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಮತ್ತೆ 3 ಸಿಂಗಲ್ ಕ್ರೋಷೆ ಆದ ತಕ್ಷಣ ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ, ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ನೋಡಿ, ಒಂಚೂರಂಗೆ ಪುಷ್ ಮಾಡ್ತಿದ್ದಂಗೆ ಮತ್ತು ಬೆಂಡ್ ಮಾಡ್ತಿದ್ದಂಗೆ ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಲಾಕ್ ಮಾಡಿಬಿಡೋದು, ಪಕ್ಕದಲ್ಲಿ 2 ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋದು, 2 ಸತಿ ಎಕ್ಸ್ಟ್ರಾ, ಒಟ್ಟು 3 ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡಿ ಇವಾಗ ಆರ್ಚ್ ಸ್ಟಾರ್ಟ್ ಮಾಡೋಣ. 3 ಚೈನ್ ಹಾಕೋಣ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಸೊ ಅಲ್ಲಿಂದ 5 ಚೈನ್ ಆದರೂ ಹಾಕ್ಬೋದು ಫ್ರೆಂಡ್ಸ್, 6 ಚೈನ್ ಆದರೂ ಹಾಕ್ಕೋಬೋದು, 7 ಚೈನ್ ಆದರೂ ಹಾಕ್ಕೋಬೋದು. ಸೊ 7 ಚೈನ್ ಹಾಕಿದ್ರೆ ಜಾಸ್ತಿ ಪಿಕೌಟ್ಸ್ ಹಿಡಿಸುತ್ತೆ, 5 ಹಾಕಿದ್ರೆ ಕಡಿಮೆ ಹಿಡಿಸುತ್ತೆ. ನಾನಿಲ್ಲಿ 6 ತೊಗೋತಾ ಇದ್ದೀನಿ, 6 ಚೈನ್ ಮಾಡಿ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಲೂಸಾಗಿ ಯು ಶೇಪ್ ಬರೋ ಹಂಗೆ ನಾನು ಲಾಕ್ ಮಾಡ್ತೀನಿ. ಮತ್ತೆ 6 ಚೈನ್ ಹಾಕೋಣ, ಬ್ಯಾಕ್ ಸೈಡಿಂದ ಲಾಕ್ ಮಾಡ್ತೀನಿ. ಸೊ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ತೀನಿ. ಈ ಥರ ಎಲ್ಲ ನಾಟ್ಸ್ ಏನಾದ್ರು ಬಂದರೆ ಆದಷ್ಟು ಹಿಂದೆ ಬರೋ ಥರ ಟ್ರೈ ಮಾಡಿ ಹಿಂದೆ ಕಳಿಸಿ ಫ್ರೆಂಡ್ಸ್. ಇಲ್ಲಾಂದರೆ ಅದನ್ನು ನಾಟ್ ತೆಗ್ದಾಕಿ 2 ದಾರನ ಜಾಯಿನ್ ಮಾಡಿಬಿಡ್ಬೇಕು. ಸೊ ಬ್ಯಾಕ್ ಸೈಡಿಂದ 6 ಚೈನ್ ಲಾಕ್ ಮಾಡ್ತೀನಿ, ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿ ಫ್ರಂಟ್ ಸೈಡ್ಗೆ ಸಾರಿ ಟರ್ನ್ ಮಾಡ್ಕೊಳ್ತೀನಿ, ಮತ್ತೆ ಇಲ್ಲಿಂದ 3 ಚೈನ್ ಹಾಕಿ ಪಿಕೌಟ್ ಥರ ಲಾಕ್ ಮಾಡ್ತೀನಿ. ಈ 2 3 ಚೈನ್ ಸೆಂಟ್ರಲ್ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡೋದು, ಈ ರೀತಿ ಪಿಕೌಟ್ಸ್ ಮಾಡ್ತೀನಿ. ಇವಾಗ 6 ಚೈನ್ ಗ್ಯಾಪ್ ಒಳಗಡೆ 8 ಪಿಕೌಟ್ಸ್ನ ಮಾಡ್ಕೋಬೇಕು ಫ್ರೆಂಡ್ಸ್, 8. ಸೊ 9 ಹಿಡ್ಸಿದ್ರೆ 9 ಮಾಡ್ಕೊಳ್ಳಿ, ತೀರಾ ಓವರ್ಲ್ಯಾಪ್ ಆಗಬಾರ್ದು, ಅಷ್ಟೇ ನೀಟಾಗಿ ಕೂತ್ಕೋಬೇಕು. ನಮಗೆ 6 ಚೈನ್ ಗ್ಯಾಪಿಗೆ ಎಷ್ಟು ಫಿಲ್ ಆಗುತ್ತೆ ಅಷ್ಟು ನೀಟಾಗೆ ಫಿಲ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನೀಟಾಗಿ ಒಂಚೂರು ಬೀಡ್ಸ್ನ ಅಡ್ಜಸ್ಟ್ ಮಾಡಿದ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ, ಸ್ಟಿಫ್ ಆಗಿರುತ್ತೆ ಡಿಸೈನು. ನೋಡಿ, ಈ ಥರ 8 ಕಂಬಗಳನ್ನ ಮಾಡಿ ಲಾಸ್ಟಲ್ಲಿ ಒಂದು ಕಂಬ ಎಕ್ಸ್ಟ್ರಾ ಮಾಡಿದ್ದೀನಿ ವಿತೌಟ್ ಪಿಕೌಟು. ಮತ್ತು 3 ಸಿಂಗಲ್ ಕ್ರೋಷೆ, 3 ಬೀಡ್ಸ್, 3 ಸಿಂಗಲ್ ಕ್ರೋಷೆ, ಕುಚ್ಚು. ನೋಡಿ, ಬೀಡು ಒಂದು ಆರ್ಚು, ಬೀಡು ಕುಚ್ಚು, ಬೀಡು ಆರ್ಚು, ಬೀಡು ಕುಚ್ಚು, ಈ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಹೇಳಿದೆ ಅಲ್ಲ, ಈ ಥರ ಸ್ವಾಪ್ ಕೂಡ ಮಾಡ್ಬೋದು, ಅಂದರೆ ಬೀಡಿರೋ ಜಾಗದಲ್ಲಿ ಕುಚ್ಚು ಕಟ್ಕೋಬೋದು, ಕುಚ್ಚಿರೋ ಜಾಗದಲ್ಲಿ ಬೀಡ್ ಹಾಕ್ಕೋಬೋದು, ಆ ಥರ ಕೂಡ ಮಾಡ್ಬೋದು. ಡಿಸೈನ್ ಈ ರೀತಿ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಈ ರೀತಿ ಕಾಣಿಸುತ್ತೆ. ಆ್ಯಸ್ ಯೂಶ್ವಲ್ 137 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಸ್ವಲ್ಪ ಲೆಂತಿಗೆ ಬಿಟ್ಟಿದ್ದೀನಿ, ತೀರಾ ಬೇಬಿ ಕುಚ್ಚು ಮಾಡಿಲ್ಲ. ಒಂಚೂರು ಗ್ಯಾಪ್ ಇದೆ ಫ್ರೆಂಡ್ಸ್, ನೀವು ನೋಡ್ಬೋದು, ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಗ್ಯಾಪ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಸ್ವಲ್ಪ ದಪ್ಪಾಗೆ ಉದ್ದಾಗಿ ಕಟ್ಟಿದ್ದೀನಿ. ಇನ್ ಕೇಸ್ ನೀವು ಬೀಡ್ ಪ್ಲೇಸಲ್ಲಿ ಕುಚ್ಚಿದ್ರೆ ಬೇಬಿ ಕುಚ್ಚು ಮಾಡ್ಬೋದಿತ್ತು, ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಓವರಾಲ್ ಡಿಸೈನ್ ಫೈನಲ್ ಲುಕ್ ಈ ಥರ ಇದೆ. ಇದಕ್ಕೆ ಪ್ರೈಸ್ ಬಂದು ನೀವು 450 ಅರೌಂಡ್ ಚಾರ್ಜ್ ಮಾಡ್ತಾರೆ, 400 to 450. ಕಡಿಮೆ ಜಾಸ್ತಿ ನೀವು ನೋಡಿಕೊಂಡು ಮಾಡ್ಕೋಬೋದು, ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಟ್ರೈ ಮಾಡಿ, ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಈಸಿ ಡಿಸೈನ್, ಸಿಂಪಲ್ ಡಿಸೈನು, ಒಂದು ಐಡಿಯಾಗೋಸ್ಕರ ತೋರಿಸ್ತಿದ್ದೀನಿ ಅಷ್ಟೇ.
ಸೊ ನಿಮಗೆ ಇಷ್ಟ ಆಗಿದ್ದರೆ ಒಂದು ಸಿಂಪಲ್ ಡಿಸೈನ್ ನಾರ್ಮಲ್ ಆರ್ಚ್ ಪಿಕಾಟ್ಸ್ ಹಾಕ್ಕೊಳ್ತಿರಲ್ಲ, ಬೀಡ್ನ ಈ ಥರ ಆ್ಯಡ್ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ ಆ ಸೈಡ್ ಈ ಸೈಡು. ಸೊ ಕುಚ್ಚಿಗೂ ಆ ಸೈಡ್ ಈ ಸೈಡ್ ಬರುತ್ತೆ, ಆರ್ಚ್ಗೂ ಆ ಸೈಡ್ ಈ ಸೈಡ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.